प्रिय वीक्षकरे अस्सलामु अलैकुम निम्मेल्लर मेले अल्लाहन शांति इरलि प्रतिबिंब ना कंडंते विशेष कार्यक्रम नानु इम्रान उल्ला खान निम्मेल्लरिगू स्वागतिसुत्तिद्देने एनएम प्रोडक्षन हागू यू चानल इवर जंटी आशयदल्लि प्रसारवागुव कार्यक्रम ಸಮಾಜದಲ್ಲಿ ಇಸ್ಲಾಮಿನ ಬಗ್ಗೆ ಹರಡಿರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ನಮ್ಮ ಉದ್ದೇಶವಾಗಿದೆ ಇದೇ ಉದ್ದೇಶದೊಂದಿಗೆ ಇವತ್ತು ನಾವು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇವೆ ಸ್ನೇಹಿತರೆ ಇವತ್ತಿನ ವಿಷಯವಾಗಿದೆ ಇಸ್ಲಾಂ ಮತ್ತು ಆರೋಗ್ಯ ಇವತ್ತು ಇಸ್ಲಾಂ ಮತ್ತು ಆರೋಗ್ಯ ಎಂಬ ವಿಷಯದಲ್ಲಿ ನಮ್ಮ ಜೊತೆ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಶೇಖ್ ಅಬು ಬಿಲಾಲ್ ಎಸ್ಎಂ ರವರು ಸಹಾಯಕ ನಿರ್ದೇಶಕರು ಸಲಫಿ ಎಜುಕೇಶನ್ ಬೋರ್ಡ್ ಮಂಗಳೂರು ವೀಕ್ಷಕರೇ ನಿಮಗೆ ನೆನಪಿರಬಹುದು ನಮ್ಮ ಇವತ್ತಿನ ಅತಿಥಿಯವರು ಅಬು ಬಿಲಾಲ್ ಎಸ್ಎಂ ರವರು ಈ ಹಿಂದೆ ನಮ್ಮ ಜೊತೆ ಇಸ್ಲಾಂ ಮತ್ತು ವಿವಾಹ ಎಂಬ ವಿಷಯದಲ್ಲಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡಿದ್ದರು ಸಮಾಜದಲ್ಲಿ ಇದರ ಬಗ್ಗೆ ವ್ಯಾಪಕ ಪ್ರಶಂಸೆ ಕೂಡ ಈ ಒಂದು ಕಾರ್ಯಕ್ರಮ ಕಾರಣವಾಗಿತ್ತು ಬನ್ನಿ ಸ್ನೇಹಿತರೇ ಅತಿಥಿಯವರನ್ನು ಸ್ವಾಗತಿಸೋಣ ಶೇಖ್ ಅಬು ಬಿಲಾಲ್ ಎಸ್ಎಂ ರವರೇ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ವಅಲೈಕುಂ ಅಸ್ಸಲಾಮು ವರಹಮತುಲ್ಲಾಹಿ ವಬರಕಾತು ತಮಗೆ ಗೊತ್ತಿರುವಂತೆ ನಮ್ಮ ಕಾರ್ಯಕ್ರಮದ ಉದ್ದೇಶವೂ ತಮಗೆ ಗೊತ್ತಿದೆ ಮತ್ತು ಈ ಕಾರ್ಯಕ್ರಮದ ಇವತ್ತಿನ ವಿಷಯವೂ ಕೂಡ ತಮಗೆ ಗೊತ್ತಿದೆ ಈಗಾಗಲೇ ನಾನು ಪ್ರಸ್ತಾಪಿಸಿದ್ದೇನೆ ಇವತ್ತು ನಾವು ಇಸ್ಲಾಂ ಮತ್ತು ಆರೋಗ್ಯ ಎಂಬ ವಿಷಯದಲ್ಲಿ ಸಮಾಜದಲ್ಲಿ ಹರಡಿರುವಂತ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಮತ್ತು ಈ ವಿಷಯದಲ್ಲಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ತಮ್ಮಿಂದ ವೀಕ್ಷಕರ ಮುಂದೆ ತರಲು ಬಯಸುತ್ತಿದ್ದೇವೆ ಅಬು ಬಿಲಾಲ್ ಎಸ್ಎಂ ರವರೇ ಕನ್ನಡದಲ್ಲಿ ಒಂದು ನಾವು ಚಿಕ್ಕವರಿರುವಾಗಲೇ ನಮ್ಮ ಶಾಲೆಯಲ್ಲಿ ಕಲಿತ ಒಂದು ಗಾದೆ ಮಾತಿದೆ ಆರೋಗ್ಯವೇ ಭಾಗ್ಯ ಅದಕ್ಕಿಂತ ಮುಖ್ಯವಾಗಿ ಹೇಳೋದಾದರೆ ಇಸ್ಲಾಂ ಆರೋಗ್ಯದ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮಗೆ ಕಲಿಸಿಕೊಟ್ಟಿದೆ ಇಸ್ಲಾಂ ಜೀವನದ ಒಂದು ಸಂದೇಶವಾಗಿದೆ ಜೀವನದ ಒಂದು ಶೈಲಿಯಾಗಿದೆ ಖಂಡಿತವಾಗಿ ಆರೋಗ್ಯದ ಬಗ್ಗೆ ಇಸ್ಲಾಮಿನಲ್ಲಿ ಅನೇಕ ವಿಶಿಷ್ಟ ಮಾಹಿತಿಗಳನ್ನು ಕಲಿಸಿಕೊಟ್ಟಿದೆ ಆ ಮಾಹಿತಿಗಳನ್ನು ಇವತ್ತು ತಮ್ಮಿಂದ ನಾವು ವೀಕ್ಷಕರ ಮುಂದೆ ತರಲು ಬಯಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಮೊದಲನೆಯ ಪ್ರಶ್ನೆಯಾಗಿ ಇಸ್ಲಾಮಿನಲ್ಲಿ ಆರೋಗ್ಯದ ಮಹತ್ವವೇನು ಎಂಬುದನ್ನು ಸಂಕ್ಷಿಪ್ತವಾಗಿ ಒಂದು ವಿವರಣೆ ಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಯೀನ್ ಅಮ್ಮಾ ಬಾದ್ ರಬ್ಬಿಶ್ರಹ್ಲಿ ಸದ್ರಿ ವಯಸ್ಸಿರ್ಲಿ ಅಮ್ರಿ ವಹ್ಲುಲ್ ಉಕ್ದತ ಮಿನ್ ಲಿಸಾನಿ ಯಫ್ಕಹು ಕೌಲಿ ಪ್ರಿಯ ವೀಕ್ಷಕರೇ ಅತ್ಯಂತ ಉತ್ತಮವಾದಂತಹ ಒಂದು ವಿಷಯವಾಗಿದೆ ಇಸ್ಲಾಂ ಮತ್ತು ಆರೋಗ್ಯ ಆ ವಿಷಯದಲ್ಲಿ ಒಂದು ಕೇಳಿದಂತಹ ಪ್ರಶ್ನೆ ಇಸ್ಲಾಂ ಆರೋಗ್ಯಕ್ಕೆ ಕೊಡುವಂತಹ ಮಹತ್ವವೇನು ಇಸ್ಲಾಂ ಅಂದರೆ ಇಸ್ಲಾಂ ಧರ್ಮವು ಆರೋಗ್ಯಕ್ಕೆ ಅತ್ಯಧಿಕವಾದಂತಹ ಮಹತ್ವವನ್ನು ಕಲ್ಪಿಸಿದೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಮ್ಮೆ ಹೇಳಿದರು ಸಲ್ಲಲ್ಲಾಹಿಲ್ ಅಫ್ವ ವಲ್ ಆಫಿಯ ನೀವು ಅಲ್ಲಾಹರನ್ನೇ ಕ್ಷಮೆ ಮತ್ತು ಆರೋಗ್ಯವನ್ನು ಕೇಳಿರಿ ಅಂತ ಆದ್ದರಿಂದ ನಮಗೆ ಅದು ಅಷ್ಟೊಂದು ಮಹತ್ವವಿರುವಂತಹ ವಿಷಯವಾಗಿ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ ನೀವದನ್ನು ಕೇಳಿರಿ ಅಲ್ಲಾಹನೊಡನೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೊಡನೆ ನೀವು ಆರೋಗ್ಯವನ್ನು ಕೇಳಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ ದಿನನಿತ್ಯ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಅನೇಕ ಜಿಕ್ರ್ಗಳನ್ನು ದುವಾಗಳನ್ನು ಹೇಳಲಿಕ್ಕೆ ಬೆಳಿಗ್ಗೆ ಸಂಜೆ ಹೊತ್ತಿನಲ್ಲಿ ಹೇಳಲಿಕ್ಕೆ ನಮ್ಮ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೆಸಿಕೊಟ್ಟಿದ್ದಾರೆ ಅದರಲ್ಲಿ ಒಂದು ದುವಾ ಅದರಲ್ಲಿ ಒಂದು ಜಿಕ್ರ್ ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕಲ್ ಅಫ್ವ ವಲ್ ಆಫಿಯ ಅಲ್ಲಾಹನೇ ನನಗೆ ನೀನು ಆಫಿಯತ್ತನ್ನು ಅದೇ ಪ್ರಕಾರ ಕ್ಷಮೆಯನ್ನು ನೀಡು ಕ್ಷಮೆ ಮತ್ತು ಆಫಿಯತ್ತನ್ನು ಅಂದರೆ ಆರೋಗ್ಯವನ್ನು ನೀಡು ಅದೊಂದು ದೀರ್ಘವಾದಂಥದ್ದು ಅದರ ಪ್ರಾರಂಭ ಭಾಗ ಈ ರೀತಿಯಾಗಿದೆ ಅದರಿಂದ ಇಸ್ಲಾಂ ಈ ಆರೋಗ್ಯಕ್ಕೆ ದೊಡ್ಡ ಸ್ಥಾನಮಾನವನ್ನು ಕಲ್ಪಿಸಿದೆ ಅದೇ ಪ್ರಕಾರ ಒಮ್ಮೆ ಅಬ್ಬಾಸ್ ಇಬ್ನ್ ಅಬ್ದುಲ್ ಮುತ್ತಲಿಬ್ ರಜಿಯಲ್ಲಾಹು ಅನ್ಹು ರವರು ಪ್ರವಾದಿಯವರನ್ನು ಕೇಳಿದರು ನನಗೆ ಏನಾದರೂ ಕಲಿಸಿಕೊಡ್ರಿ ಪ್ರವಾದಿಯವರೇ ಯಾ ರಸೂಲಲ್ಲ ಏನಾದರೂ ನನಗೆ ಕಲಿಸಿಕೊಡಿ ನೀವು ನಾನು ಅಲ್ಲಾಹನಲ್ಲಿ ಕೇಳಲಿಕ್ಕಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸಲಿಕ್ಕಾಗಿ ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂಥ ಮಾತು ಸಲಿಲ್ಲಾಹುಲ್ ಆಫಿಯಾ ನೀವು ಅಲ್ಲಾಹನೊಡನೆ ಆರೋಗ್ಯವನ್ನು ಕೇಳಿರಿ ಕೆಲವು ದಿನಗಳು ಕಳೆಯಿತು ಪುನಃ ಅಬ್ಬಾಸ್ ಇಬ್ನ್ ಅಬ್ದುಲ್ ಮುತ್ತಲಿಬ್ ರಜಿಯಲ್ಲಾಹು ಅನ್ಹು
ಪ್ರವಾದಿಯವರನ್ನು ಪುನಃ ಕೇಳಿದರು ಅಲ್ಲಾಹನನ್ನು ಏನಾದರೂ ಪ್ರಾರ್ಥಿಸಲಿಕ್ಕಾಗಿ ಕೇಳಲಿಕ್ಕಾಗಿ ನನಗೆ ನೀವು ಕಲಿಸಿಕೊಡಿರಿ ಆ ಸಂದರ್ಭದಲ್ಲೂ ಕೆಲವು ದಿನಗಳ ನಂತರವೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಸಲಿಲ್ಲಾಹುಲ್ ಆಫಿಯ ಫಿದ್ ದುನ್ಯಾ ವಲ್ ಆಖಿರಾ ನೀವು ಅಲ್ಲಾಹನೊಡನೆ ಆಫಿಯತನ್ನು ಅಂದರೆ ಆರೋಗ್ಯವನ್ನು ಇಹಲೋಕದಲ್ಲೂ ಪರಲೋಕದಲ್ಲೂ ಎರಡು ಲೋಕದಲ್ಲೂ ಆರೋಗ್ಯವನ್ನು ನೀಡು ಅಲ್ಲಾಹನೇ ಎಂದು ನೀವು ಕೇಳಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಕ್ಕಪ್ಪರಾದಂತ ಅಬ್ಬಾಸ್ ಇಬ್ನು ಅಬ್ದುಲ್ ಮುತ್ತಲಿಬ್ ರಜಿಯಲ್ಲಾಹು ಅನ್ಹು ಅವರಿಗೆ ಕಲಿಸಿಕೊಟ್ರು ಅದೇ ಪ್ರಕಾರ ನಾವು ಅರಿತಿರಬೇಕಾದ ತಿಳಿಯಬೇಕಾದ ಇನ್ನೊಂದು ವಿಷಯ ಏನೆಂದರೆ ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗುವ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬಾರದು ನಮ್ಮ ಜೀವನದಲ್ಲಿ ನಮ್ಮ ನಾವು ಕೆಲವೊಂದು ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಈಡಾಗುತ್ತೇವೆ ಕಾರಣವೇನು ನಮ್ಮ ಕೆಲವು ಆಹಾರ ಪದ್ಧತಿಗಳು ಕೆಲವು ಆಹಾರ ವಸ್ತುಗಳು ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ಹಾನಿಯುಂಟು ಮಾಡುವಂತಹ ಮಾದಕ ದ್ರವ್ಯಗಳು ಅದೇ ರೀತಿ ಸಿಗರೇಟ್ ಬೀಡಿಗಳು ಅದೇ ರೀತಿ ಇನ್ನಿತರ ಮದ್ಯ ಇವುಗಳೆಲ್ಲವೂ ನಮ್ಮ ಆರೋಗ್ಯವನ್ನು ಕೆಡಿಸುತ್ತದೆ ಆರೋಗ್ಯಕ್ಕೆ ಹಾನಿಯುಂಟು ಮಾಡುತ್ತದೆ ಅಲ್ಲಾಹು ಸುಬ್ಹಾನಹು ವತಾಲ ಐದನೇ ಅಧ್ಯಾಯ ಕುರ್ಆನ್ನ ತೊಂಬತ್ತನೇ ಆಯತ್ ಸೂರತುಲ್ ಮಾಯಿದಲ್ಲಿ ಹೇಳ್ತಾನೆ ಓ ಸತ್ಯವಿಶ್ವಾಸಿಗಳೇ ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜಿಸುಂ ಮಿನ್ ಅಮಲಿ ಶೈತಾನ್ ಫಜ್ತನಿಬೂ ಲಅಲ್ಲಕುಂ ತುಫ್ಲಿಹೂನ್ ಅದರಲ್ಲಿ ಸತ್ಯವಿಶ್ವಾಸಿಗಳನ್ನು ಕರೆದು ಅಲ್ಲಾಹನು ಹೇಳುವಂತಹ ಮೊದಲ ಮಾತೇನು ಇನ್ನಮಲ್ ಖಮ್ರ್ ಖಮ್ರ್ ಅಂದ್ರೇನು ಮದ್ಯ ಇದನ್ನು ನೀವು ಅದರೊಂದಿಗೆ ಇತರ ವಿಷಯಗಳನ್ನು ಹೇಳಿ ಫಜ್ತನಿಬೂ ಅದನ್ನು ನೀವು ಬಿಟ್ಟು ಬಿಡಿರಿ ಅದನ್ನು ನೀವು ತ್ಯಜಿಸಿರಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಲಅಲ್ಲಕುಂ ತುಫ್ಲಿಹೂನ್ ನೀವು ವಿಜಯಿಗಳಾಗುವಿರಿ ಅವು ನಾವು ವಿಜಯಿಗಳಾಗಬೇಕಾದರೆ ನಮಗೆ ಒಂದು ಮಾರ್ಗ ನಾವು ಆ ಮದ್ಯವನ್ನು ಬಿಡಬೇಕು ಮಾದಕ ದ್ರವ್ಯಗಳನ್ನು ಬಿಡಬೇಕು ನಮ್ಮ ಶರೀರಕ್ಕೆ ಹಾನಿಯುಂಟು ಮಾಡುವ ಅನಾರೋಗ್ಯ ಉಂಟು ಮಾಡುವಂತಹ ಸರ್ವ ರೀತಿಯ ಅಂತಹ ಎಲ್ಲ ಕಾರ್ಯಗಳನ್ನು ನಾವು ಬಿಡಬೇಕು ಅದರೊಂದಿಗೆ ಇನ್ನೊಂದು ವಿಷಯ ನಾವು ಯಾವಾಗಲೂ ಶುದ್ಧಿಯಾಗಿರಬೇಕು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನೆಂದರೆ ಅತ್ತಹೂರ್ ಶತ್ರುಲ್ ಈಮಾನ್ ಶುದ್ಧಿ ಎಂದರೆ ತಹೂರ್ ಎಂದರೆ ಈಮಾನ್ ಅಂದರೆ ನಮ್ಮ ವಿಶ್ವಾಸದ 50% ಅರ್ಧ ಭಾಗ ಈಮಾನ್ ಅರ್ಧ ಭಾಗವಾಗಿದೆ ಶುದ್ಧಿ ಯಾವಾಗಲೂ ನಮ್ಮ ಮನೆಯಲ್ಲಿ ಶುದ್ಧಿಯಾಗಿರಬೇಕು ನಾವು ನಮ್ಮ ಮನೆಯನ್ನು ಶುದ್ಧಿಯಾಗಿರಬೇಕು ನಮ್ಮ ಮನೆ ಅಂಗಳವನ್ನು ಶುದ್ಧಿಯಾಗಿರಬೇಕು ಪರಿಸರವನ್ನು ಶುದ್ಧಿಯಾಗಿರಬೇಕು ನಾವು ಪ್ರತಿನಿತ್ಯ ಸ್ನಾನ ಮಾಡುತ್ತಾ ಇರಬೇಕು ನಮ್ಮ ಬಟ್ಟೆಗಳನ್ನು ನಾವು ಶುದ್ಧೀಕರಿಸ್ತಾ ಇರಬೇಕು ಈ ರೀತಿ ಎಲ್ಲ ರೀತಿಯಲ್ಲೂ ನಾವು ಶುದ್ಧಿಯಾಗಿದ್ದರೆ ನಾವು ಆರೋಗ್ಯವಂತರಾಗಿರಬೇಕು ಶುದ್ಧಿಯನ್ನು ನಾವು ಕೈಬಿಟ್ಟರೆ ವಿವಿಧ ರೀತಿಯ ಸೊಳ್ಳೆಗಳು ಆ ಮೂಲಕ ನಮಗೆ ರೋಗ ಬರ್ತದೆ ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳು ವಿವಿಧ ರೀತಿಯ ವೈರಸ್ಸುಗಳು ಉಂಟಾಗಿ ನಮ್ಮ ದೇಹಕ್ಕೆ ಹಾನಿಯುಂಟಾಗ್ತದೆ ನಾವು ಒಂದು ವೇಳೆ ವಿವಿಧ ಥರದ ರೋಗಕ್ಕೀಡಾಗ್ತೇವೆ ನಮ್ಮ ಆಹಾರ ಪದ್ಧತಿಯ ಕಾರಣದಿಂದ ಒಂದು ವೇಳೆ ಕ್ಯಾನ್ಸರ್ನಂತಹ ಅಥವಾ ಕಿಡ್ನಿ ಫೈಲ್ ಆದಂತಹ ರೀತಿಯ ಭಯಾನಕವಾದ ಮಾರಕವಾದ ರೋಗಗಳು ನಮಗೆ ರೋಗಪೀಡಿತರಾಗಿ ನಾವು ಕೊನೆಗೆ ಆ ರೋಗ ಪೀಡಿತರಾಗಿ ಮರಣ ಹೊದ್ದುವಂಥ ಒಂದು ಅವಸ್ಥೆಗೆ ತಲುಪುತ್ತೇವೆ ಅದರಿಂದ ಇಸ್ಲಾಂ ನಮಗೆ ಆರೋಗ್ಯವನ್ನು ಕೇಳಲಿಕ್ಕೂ ಆರೋಗ್ಯವಂತರಾಗಿರಲಿಕ್ಕೆ ಎಲ್ಲ ಪದ್ಧತಿಗಳನ್ನು ಮಾರ್ಗವನ್ನು ಸೂಚಿಸಿದೆ ಅವುಗಳನ್ನು ನಾವು ಸ್ವೀಕರಿಸಬೇಕು ಅಲ್ಲಾಹನ ಅನುಗ್ರಹಿಸಲಿ ಆಮೇನ್ ವೀಕ್ಷಕರೇ ನಮ್ಮ ಮುಂದೆ ಆರೋಗ್ಯದ ಮಹತ್ವವೇನು ಎಂದು ಹೇಳುತ್ತಾ ಓರ್ವ ಸಹಾಬಿಗಳು ಪ್ರವಾದಿಯವರನ್ನು ನನಗೆ ಉಪದೇಶಿಸಿ ಎಂದು ಹೇಳಿದಾಗ ಅವರ ಉಪದೇಶ ಪ್ರವಾದಿಯವರ ಉಪದೇಶ ನೀವು ಕ್ಷಮೆ ಮತ್ತು ಆರೋಗ್ಯವನ್ನು ದೇವರಲ್ಲಿ ಅಲ್ಲಾಹನಲ್ಲಿ ಕೇಳಿಕೊಳ್ಳಿ ಇದಕ್ಕಿಂತ ಮಹತ್ವವಾದ ಮಹತ್ವ ಕೇಳಬೇಕೆಂದಿನಲ್ಲ ವೀಕ್ಷಕರು ಆರೋಗ್ಯ ಕೊಟ್ಟಿರುವಂಥ ವಿಶಿಷ್ಟ ಮಹತ್ವ ಇಸ್ಲಾಮಿನಲ್ಲಿ ಎಲ್ಲ ಮನುಷ್ಯರು ಕ್ಷಮೆ ಮತ್ತು ಆರೋಗ್ಯವನ್ನು ಕೇಳಿಕೊಳ್ಳಿರಿ ಅತ್ಯಂತ ವಿಶಿಷ್ಟ ಮತ್ತು ಚಿಕ್ಕದಾದ ಪ್ರಾರ್ಥನೆ ಮತ್ತೊಂದು ವಿಷಯವನ್ನು ವೀಕ್ಷಕರೇ ನಮ್ಮ ಮುಂದೆ ನಮ್ಮ ಇವತ್ತಿನ ಅತಿಥಿಯವರು ಹೇಳಿದ್ದಾರೆ ಪ್ರಸ್ತಾಪಿಸಿದರೆ ಅದೇನಂತೆ ಹೇಳಿದರೆ ನಮ್ಮ ದೇಹಕ್ಕೆ ಹಾನಿ ಮಾಡುವಂತಹ ನಮ್ಮ ದೇಹವನ್ನು ಅನಾರೋಗ್ಯಕ್ಕೆ ತುತ್ತು ಮಾಡುವಂತಹ ಎಲ್ಲ ಆಹಾರ ಪದ್ಧತಿಗಳನ್ನು ನಾವು ತ್ಯಜಿಸುವಾಗ ಮಾತ್ರ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯವಿದೆ ಇದೇ ವೈಶಿಷ್ಟ್ಯ ಇದೇ ಮಹತ್ವ ಇಸ್ಲಾಂ ನಮಗೆ ಕಲಿಸಿಕೊಟ್ಟಿದೆ ಎಂಬುದನ್ನು ನಮ್ಮ ಮುಂದೆ ಇವತ್ತಿನ ಅತಿಥಿಗಳು ಹೇಳಿದ್ದಾರೆ ಜಜಾಕಲ್ಲಾ ಖೈರ್ ಅಬು ಬಿಲಾಲ್ ಸಮರವರೇ ಎರಡನೇ ಪ್ರಶ್ನೆಯಾಗಿ ರೋಗಿಯ ಆರೋಗ್ಯದ ಬಗ್ಗೆ ಇಸ್ಲಾಂ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಯಾವ ರೀತಿ ಗಮನಹರಿಸಲು ಮಾರ್ಗದರ್ಶನ ಕೊಟ್ಟಿದೆ ಎಂಬುದನ್ನು
ವೀಕ್ಷಕರ ಮುಂದೆ ಇಡಬೇಕು ಅಂತ ಹೇಳಿಕೊಳ್ತಾ ಇದ್ದೀನಿ. ಹೌದು, ಒಳ್ಳೆಯ ಪ್ರಶ್ನೆ. ನಾವು ರೋಗಿಯಾದರೆ ಯಾವುದಾದರೂ ರೀತಿಯಲ್ಲಿ ರೋಗ ಬರ್ತದೆ. ರೋಗ ಅಂದರೆ ಅಲ್ಲಾಹನ ಕಡೆಯಿಂದ ಬರುವಂತಹ ಒಂದು ಟೆಸ್ಟ್, ಒಂದು ಪರೀಕ್ಷೆ. ಆ ಪರೀಕ್ಷೆ ಮುಖಾಂತರ ರೋಗಿಗೆ ಅಲ್ಲಾಹನ ಕಡೆಯಿಂದ ಕ್ಷಮೆ ಲಭಿಸುತ್ತದೆ, ಅವನ ಪಾಪಗಳು ಕ್ಷಮಿಸಲ್ಪಡುತ್ತದೆ, ಅಳಿಸಿಬಿಡಲಾಗ್ತದೆ, ಮನ್ನಿಸಲ್ಪಡುತ್ತದೆ. ಅದೇ ಪ್ರಕಾರ ನಾವು ರೋಗ ಪೀಡಿತರಾದರೆ ಅಲ್ಲಾಹನನ್ನೇ ಪ್ರಾರ್ಥಿಸಬೇಕು. ನಮ್ಮ ಸರ್ವಶಕ್ತನು, ನಮ್ಮನ್ನು ಸೃಷ್ಟಿಸಿದವನು, ಜಗದೊಡೆಯನು, ಈ ಆಕಾಶ ಭೂಮಿಗಳನ್ನು ಸೃಷ್ಟಿಸಿ ನಿಯಂತ್ರಣ ಮಾಡುತ್ತಿರುವವನು, ಅವನೊಡನೆ ನಾವು ಪ್ರಾರ್ಥಿಸಬೇಕು. ವಿವಿಧ ಥರದ ಪ್ರಾರ್ಥನೆಗಳನ್ನು ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಅಂದರೆ ಸ್ವಂತ ರೋಗಿಯಾದ, ಕಾಯಿಲೆ ಪೀಡಿತನಾದ ವ್ಯಕ್ತಿ ಅಲ್ಲಾಹನೊಡನೆ ಪ್ರಾರ್ಥಿಸಲಿಕ್ಕೆ ಒಂದು ಪ್ರಾರ್ಥನೆ ಬಿಸ್ಮಿಲ್ಲಾ ಎಂದು ನಾವು ನಮ್ಮ ಶರೀರದ, ನಮ್ಮ ದೇಹದ ನೋವಿರುವ ಸ್ಥಳಕ್ಕೆ ಕೈಯಿಟ್ಟು ಬಿಸ್ಮಿಲ್ಲಾ ಎಂದು ಮೂರು ಬಾರಿ, ಅದೇ ರೀತಿ ಅಊದು ಬಿ ಇಜ್ಜತಿಲ್ಲಾಹಿ ವ ಕುದ್ರತಿಹಿ ಮಿನ್ ಶರ್ರಿ ಮಾ ಅಜಿದು ವ ಉಹಾದಿರು, ಇದನ್ನು ಏಳು ಬಾರಿ ನೀವು ಆ ನೋವಿರುವಂತಹ ಸ್ಥಳಕ್ಕೆ ಕೈಯಿಟ್ಟು ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆ ಏನು ಪ್ರಾರ್ಥನೆ? ನಾನು ಅಲ್ಲಾಹರನ್ನೇ ಪ್ರಾರ್ಥಿಸ್ತೇನೆ. ಯಾವ ಯಾವ ಅಲ್ಲಾಹು, ಎಂತಹ ಪ್ರಭು ನಮ್ಮ ಪ್ರಭು ಅಂದರೆ ಸರ್ವಶಕ್ತನು, ಎಲ್ಲ ರೀತಿಯಲ್ಲೂ ಶಕ್ತಿ ಇರುವವನು, ಇಜ್ಜತ್ತಿರುವವನು, ಪ್ರತಾಪವಿರುವವನು. ಅವನೊಡನೆ ನಾನು ನನ್ನ ಈ ರೋಗವನ್ನು ಶಿಫಾ ಮಾಡಲಿಕ್ಕೆ, ನನ್ನ ಈ ರೋಗವನ್ನು ಶಮನಗೊಳಿಸಲಿಕ್ಕೆ ನಾನು ಕೇಳುತ್ತೇನೆ. ಈ ರೋಗವನ್ನು ನನಗೆ ಈ ರೋಗಕ್ಕೆ ಉಪಶಮನ ನೀಡಲಿಕ್ಕೆ ನಾನು ಅಲ್ಲಾಹನೊಡನೆ ನಿನ್ನೊಡನೆ ಕೇಳ್ತೇನೆ ಎಂದು ಪ್ರಾರ್ಥಿಸಲಿಕ್ಕೆ ಆ ನೋವಿರುವ ಸ್ಥಳಕ್ಕೆ ಕೈಯಿಟ್ಟು, ಅದು ಒಂದು ಮಾರ್ಗ. ಇನ್ನೊಂದು, ನಾವು ಅದಕ್ಕೆ ವೈದ್ಯರನ್ನು ಭೇಟಿಯಾಗುವುದು. ನಾವು ರೋಗ ಪೀಡಿತರಾಗಿ ಮನೆಯಲ್ಲೇ ಕುಳಿತುಕೊಳ್ಳಿಕ್ಕೆ ಇಸ್ಲಾಂ ಹೇಳಲಿಲ್ಲ. ಅಲ್ಲಾಹನ ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮಾ ಅನ್ಸಲಲ್ಲಾಹು ದಾ, ಅಲ್ಲಾಹನು ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಮಾ ಅನ್ಸಲಲ್ಲಾಹು ದಾ ಅನ್ ಇಲ್ಲ ಅನ್ಸಲ ಲಹು ಶಿಫಾ. ಯಾವುದೇ ಒಂದು ರೋಗವನ್ನು, ಯಾವುದೇ ಒಂದು ರೋಗವನ್ನು ಈ ಭೂಮಿಗೆ ಅಲ್ಲಾಹನು ಇಳಿಸಲಿಲ್ಲ, ಅದಕ್ಕೆ ಶಮನವನ್ನು ನೀಡದೆ. ಯಾವುದೇ ರೋಗವಾಗಿದೆ, ಈಗ ಕೊರೋನಾ ಎಂಬ ಭಯಾನಕವಾದಂಥ ವೈರಸ್, ಅದಕ್ಕೆ ಲೋಕಾದ್ಯಂತ ಜನರು ಭಯಭೀತರಾಗಿ ಒಬ್ಬರನ್ನೊಬ್ಬರನ್ನು ಭೇಟಿಯಾಗುವ ಸಂದರ್ಭದಲ್ಲಿ ಕೂಡ ಕೈಗೊಡ್ಲಿಕ್ಕಿಲ್ಲ, ಸಾಮಾಜಿಕ ಅಂತರವನ್ನು ಪಾಲಿಸಬೇಕೆಂದು ನಮಗೆ ಸರ್ಕಾರ ನಿರ್ದೇಶನ ನೀಡ್ತಾ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಿರ್ದೇಶನ ನೀಡ್ತಾ ಇದೆ. ಎಲ್ಲ ದೇಶದಾದ್ಯಂತ ಅಲ್ಲ, ಲೋಕದಾದ್ಯಂತ ಇರುವಂಥ ಎಲ್ಲ ಸರ್ಕಾರಗಳು ಇದೇ ನಿರ್ದೇಶನವನ್ನು ನೀಡ್ತಾ ಇದೆ. ಆದ್ದರಿಂದ ಯಾವುದೇ ಒಂದು ರೋಗ ಬರಲಿ, ಆ ರೋಗಕ್ಕೆ ಒಂದು ಶಿಫಾ, ಒಂದು ಉಪಶಮನ ಉಂಟು, ಶಿಫಾವನ್ನು ಅಲ್ಲಾಹನು ಇಳಿಸಿದ್ದಾನೆ. ಆದರೆ ಕಂಡಿಡಲಿಕ್ಕೆ ಆಗಲಿಲ್ಲ ಇಷ್ಟರವರೆಗೆ. ವಿವಿಧ ಥರದ ಆ ಮದ್ದುಗಳನ್ನು ಸೇವಿಸುತ್ತಿದ್ದಾರೆ, ಕೆಲವರಿಗೆ ಅದು ಕ್ಯೂರ್ ಆಗ್ತಾ ಇದೆ, ಕೆಲವರಿಗೆ ಕ್ಯೂರ್ ಆಗ್ತಿಲ್ಲ. ಅದು ಅಲ್ಲಾಹನಿಗೆ, ಅಲ್ಲಾಹನು ಅವನ ತೀರ್ಮಾನ, ಅಲ್ಲಾಹನ ತೀರ್ಮಾನದ ನಡುವೆ ಅಲ್ಲ, ಅಲ್ಲಾಹನ ತೀರ್ಮಾನದ ಎದುರು ನಮ್ಮ ತೀರ್ಮಾನಕ್ಕೆ ಯಾವುದೇ ಬೆಲೆ ಇಲ್ಲ. ಅವನು ಯಾವಾಗ ಈ ರೋಗವನ್ನು ಈ ಭೂಮಿಯಿಂದ ಅಳಿಸಿ ಬಿಡಬೇಕು ಎಂದು ತೀರ್ಮಾನಿಸ್ತಾನೋ ಆ ದಿನದಂದು ಈ ರೋಗ ಇಲ್ಲಿಂದ ಅಳಿಸಿ, ಅಂದರೆ ಈ ರೋಗ ಇಲ್ಲಿಂದ ನಿರ್ಮಾಣ ನಿರ್ನಾಮವಾಗ್ಬೋದು, ಇಲ್ಲಿಂದ ನಿರ್ಮೂಲನವಾಗ್ಬೋದು. ಅದರಿಂದ ನಾವು ಎರಡನೇ ಮಾರ್ಗವಾಗಿ ಹೇಳಿದ್ದು ಮದ್ದು, ಔಷಧಿ ನಾವು ಸೇವಿಸಬೇಕು. ಔಷಧಿ ಸೇವಿಸಲಿಕ್ಕೆ ನಾವು ಸ್ವಂತ ತೀರ್ಮಾನ ತೆಗೆಯುವುದಲ್ಲ, ವೈದ್ಯರ ಸಲಹೆಗಳನ್ನು, ವೈದ್ಯರು ಹೇಳುವ ಸಲಹೆಗಳನ್ನು ನಾವು ಪೂರ್ಣವಾದ ರೀತಿಯಲ್ಲಿ ಸ್ವೀಕರಿಸಬೇಕು. ವೀಕ್ಷಕರೇ, ರೋಗ ಬಂದ ನಂತರ ಯಾವ ರೀತಿ ಅದರ ಬಗ್ಗೆ ನಾವು ಗಮನಹರಿಸಬೇಕು ಎಂಬುದನ್ನು ಇಸ್ಲಾಂ ಕಲಿಸಿಕೊಟ್ಟಿದೆ ಎಂಬುದನ್ನು ಹೇಳುತ್ತಾ, ರೋಗಗ್ರಸ್ತನಾದ ವ್ಯಕ್ತಿ ತನ್ನ ರೋಗದ ಶಮನಕ್ಕಾಗಿ ಸೃಷ್ಟಿಕರ್ತನ ಬಳಿ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ, ವೈದ್ಯರ ಸಲಹೆ ಮತ್ತು ಸೂಚನೆಯಂತೆ ಆಹಾರವನ್ನು ಸೇವಿಸಬೇಕು ಮತ್ತು ಎಲ್ಲ ರೀತಿಯಿಂದ ಅವನು ಜಾಗೃತನಾಗಿರಬೇಕು, ಕಾಳಜಿ ವಹಿಸಬೇಕೆಂಬುದನ್ನು ನಮ್ಮ ಮುಂದೆ ಅತಿಥಿಯವರು ಹೇಳಿಕೊಟ್ಟಿದ್ದಾರೆ. ಜಜಾಕಲ್ಲಾಹರ, ಸೃಷ್ಟಿಕರ್ತನ ತಕ್ಕ ಪ್ರತಿಫಲ ನೀಡಲಿ ಎಂದು ಹೇಳುತ್ತಾ, ಇಸ್ಲಾಮಿನ ಪ್ರಕಾರ ರೋಗಿಯನ್ನು ಸಂದರ್ಶಿಸಲು ಹೋಗಬೇಕಾದಾಗ ಪಾಲಿಸಬೇಕಾದ ನಿಯಮಗಳು ಏನು ಎಂಬುದನ್ನು ವೀಕ್ಷಕರ ಮುಂದೆ ಇಡಬೇಕಂತ ಕೇಳಿ. ಯಾಕೆ ಅಂತ ಹೇಳಿದರೆ, ರೋಗಿ ಅಂತ ಹೇಳಿದರೆ ಮನುಷ್ಯರಲ್ಲಿ ಸ್ವಾಭಾವಿಕವಾಗಿ ನಾವು ನೋಡುವಾಗ ಈ ನಮ್ಮ ಸಮಾಜದಲ್ಲಿ ಒಂದು
ಅಭಿವೃದ್ಧಿಯ ಪಥದಲ್ಲಿ ಹೋಗುತ್ತಿರುವಂತ ಇವತ್ತಿನ ಸಮಾಜದಲ್ಲಿ ನಾವು ಎಷ್ಟು ಅನೈತಿಕವಾಗಿ ಕೆಳಗೆ ಹೋಗಿದ್ದೇವೆ ಅಂತ ಹೇಳಿದ್ರೆ ರೋಗಿ ಅಂತ ಹೇಳಿದ್ರೆ ತಾತ್ಸರ ಮನೋಭಾವ ಅವರತ್ರ ಹೋಗಿದ್ರೆ ನಮಗೆ ರೋಗ ತಾಗಬಹುದು ಏನೋ ಎಂಬ ಒಂದು ಒಂದು ಸನ್ನಿವೇಶದಲ್ಲಿ ಇಸ್ಲಾಮಿನಲ್ಲಿ ರೋಗಿಯ ಸಂದರ್ಶನ ಮಾಡಲು ಹೋಗುವಾಗ ಪಾಲಿಸಬೇಕಾದ ನಿಯಮಗಳು ಏನು ಎಂಬುದನ್ನು ವೀಕ್ಷಕರ ಮುಂದೆ ಇಸ್ಲಾಂ ಕಲಿಸಿಕೊಟ್ಟಿದೆ ಎಂಬುದನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹೌದು ಉತ್ತಮವಾದ ಪ್ರಶ್ನೆ ಈ ಸಂದರ್ಭದಲ್ಲಿ ಈ ವಿಷಯವನ್ನು ವಿವರಿಸುವುದು ಸೂಕ್ತವಾಗಿದೆ ಯಾಕೆಂದರೆ ಇಸ್ಲಾಂ ಧರ್ಮ ಒಬ್ಬ ರೋಗಿಯಾದಂತ ವ್ಯಕ್ತಿಯನ್ನು ಸಂದರ್ಶಿಸುವಾಗ ಅವನು ಅವನ ಬಳಿಗೆ ಹೋಗಿ ಅಂದರೆ ಸಾಂಕ್ರಾಮಿಕ ರೋಗವಲ್ಲ ಸಾಂಕ್ರಾಮಿಕ ರೋಗದ ಹೊರತಾಗಿ ಇತರ ಕಾಯಿಲೆಗಳು ನಮಗೆ ಬರ್ತದೆ ಆ ಸಂದರ್ಭದಲ್ಲಿ ಅವನ ಬಳಿಗೆ ಹೋಗಿ ಅವನಿಗೆ ಸಾಂತ್ವನ ಹೇಳುವುದು ಲಾ ಬಅಸ್ ತಹೂರನ್ ಇನ್ಶಾ ಅಲ್ಲಾಹ್ ಲಾ ಬಅಸ್ ಗಾಬರಿ ಪಡಬೇಡಿ ತಹೂರನ್ ಇನ್ಶಾ ಅಲ್ಲಾಹ್ ಅಲ್ಲಾಹನು ಬಯಸಿದರೆ ನಿಮಗೆ ಅಲ್ಲಾಹನು ಶುದ್ಧಿಯನ್ನು ಶಮನವನ್ನು ನೀಡುವನು ಎಂಬ ರೀತಿಯಲ್ಲಿ ಅವನ ಬಳಿಗೆ ಸಾಂತ್ವನ ಹೇಳುವುದು ಅದರ ಹೊರತಾಗಿ ನಾವು ಅವನ ಬಳಿಗೆ ಹೋಗಿ ಅವನನ್ನು ಹೆದರಿಸುವುದಲ್ಲ ಅದು ಅವನಿಗಿಂತಹ ರೋಗ ಬಂದು ಅವನು ಮರಣ ಹೊಂದಿದ್ದಾನೆ ನಿನಗೂ ಅದೇ ರೋಗ ಬಂತ ಇನ್ನ ಅವಸ್ಥೆ ಏನಾದೀತು ಎಂಬ ರೀತಿಯಲ್ಲಿ ಭಯಪಡಿಸುವುದಲ್ಲ ಅವನಿಗೆ ಸಾಂತ್ವನ ಯಾವ ರೀತಿಯಲ್ಲಿ ನಮ್ಮಿಂದ ಸಾಂತ್ವನ ಹೇಳಿ ಸಹನೆ ಕೈಗೊಳ್ಳಲಿಕ್ಕೆ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಆ ರೀತಿ ಹೇಳಬೇಕು ಅಲ್ಲಾಹನು ಹೇಳಿದನು ಇನ್ನಲ್ಲಾಹ ಮಾಸಾಬಿರೀನ್ ಅಲ್ಲಾಹನು ಸಹನೆ ಕೈಗೊಳ್ಳುವವರೊಂದಿಗಿದ್ದಾನೆ ನಮಗೆ ರೋಗ ಬಂದ ತಕ್ಷಣ ನಾವು ಸಹನೆ ಕೈಗೊಳ್ಳಬೇಕು ಅವರ ಬಳಿಗೆ ಸಂದರ್ಶಿಸಿದಂತಹ ಜನರು ಅವರಿಗೆ ಸಾಂತ್ವನ ಹೇಳಬೇಕು ಅದೇ ರೀತಿ ಅವರಿಗಾಗಿ ಪ್ರಾರ್ಥಿಸಬೇಕು ಅಲ್ಲಾಹನ ಪ್ರವಾದಿ ವರಿಯರು ಕಲಿಸಿಕೊಡದ ಪ್ರಾರ್ಥನೆಗಳಿವೆ ಅಲ್ಲಾಹುಮ್ಮ ರಬ್ಬನ್ ನಾಸ್ ಅದ್ಹಿಬಿಲ್ ಬಾಸ್ ಇಶ್ಫಿ ಅಂತ ಶಾಫಿ ಲಾ ಶಿಫಾ ಇಲ್ಲಾ ಶಿಫಾ ಶಿಫಾ ಉಕ ಶಿಫಾ ಅಲ್ಲಾ ಯುಗಾದಿರ ಸಕಮ ಓ ಜಗದೊಡೆಯೇ ಸರ್ವ ಜನರ ಪ್ರಭುವೇ ಇವನೇ ನಿನ್ನ ಹೊರತು ಇತರ ಯಾರು ಶಮನ ನೀಡುವವರಿಲ್ಲ ರೋಗಕ್ಕೆ ಶಮನ ನೀಡುವರು ನಿನ್ನ ಹೊರತು ಯಾರೂ ಇಲ್ಲ ಇವನ ಈ ರೋಗವನ್ನು ಒಂದಿಷ್ಟು ಕೂಡ ಬಾಕಿ ಉಳಿಸದ ರೀತಿಯಲ್ಲಿ ಇವನಿಗೆ ಶಮನ ನೀಡು ನನ್ನ ಪ್ರಭು ನನ್ನ ಸೃಷ್ಟಿಕರ್ತನೇ ಅಲ್ಲಾಹನೇ ಎಂದು ಅಲ್ಲಾಹನರಿ ನಾವು ಹೋಗಿ ಅವನಿಗಾಗಿ ಪ್ರಾರ್ಥಿಸುವುದು ಅದೇ ರೀತಿ ಅವರ ರೋಗವಿರುವಂತಹ ಸ್ಥಳಕ್ಕೆ ಕೈಯಿಟ್ಟು ಬಿಸ್ಮಿಲ್ಲಾ ಅಂತ ಹೇಳಿ ಮೂರು ಬಾರಿ ಅಸ್ಅಲುಲ್ಲಾಹುಲ್ ಅಲೀಮ್ ವರಬ್ಬಲ್ ಅರ್ಷಿಲ್ ಅಲೀಮ್ ಅನ್ ಯಶ್ಫಿಯಕ್ ಎಂದು ಏಳು ಬಾರಿ ನಾನು ಮಹೋನ್ನತನಾದ ಪ್ರಭುವಿನೊಡನೆ ಮಹಾ ಅರ್ಷನ ಪ್ರಭುವಿನೊಡನೆ ನಿಮಗೆ ಶಮನಕ್ಕಾಗಿ ಕೇಳುತ್ತೇನೆ ಎಂದು ಪ್ರಪಂಚದ ಸೃಷ್ಟಿಕರ್ತನೊಡನೆ ಪ್ರಾರ್ಥಿಸಲಿಕ್ಕೆ ಅಲ್ಲಾಹನು ಆ ರೋಗಿಯನ್ನು ಸಂದರ್ಶಿಸುವವರಿಗೆ ಹೇಳಿಕೊಟ್ಟಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ಹೇಳಿಕೊಟ್ಟಿದ್ದಾರೆ ಅದರಿಂದ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಮಾದರಿಯನ್ನು ಸ್ವೀಕರಿಸಬೇಕು ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ ಏನೆಂದರೆ ಕೊರೋನಾ ರೋಗ ಈ ಕೊರೋನಾ ರೋಗ ಇತರರಿಗೆ ಹರಡುತ್ತದೆ ಕೇವಲ ಕೊರೋನಾ ಮಾತ್ರ ಅಲ್ಲ ಸಾಂಕ್ರಾಮಿಕ ರೋಗಗಳಿವೆ ಪ್ಲೇಗ್ರಂತಹ ಸಾಂಕ್ರಾಮಿಕ ರೋಗ ಕುಷ್ಠರೋಗ ಇದು ಒಬ್ಬರ ಕುಷ್ಠರೋಗ ಇರುವಂತಹ ವ್ಯಕ್ತಿಗೆ ನಾವು ಕೈಗೊಡಲಿಕ್ಕೆ ಹೋದರೆ ಅದು ನಮಗೆ ಹರಡುತ್ತದೆ ಇಂತಹ ರೋಗ ಪೀಡಿತರಾದಂತಹ ಜನರ ಬಳಿಗೆ ನಾವು ಹೋಗುವುದಕ್ಕಿಂತ ಒಳ್ಳೆಯದು ದೂರದಿಂದಲೇ ನಾವು ಅವರಿಗೆ ಸಾಂತ್ವನ ಹೇಳೋದು ಈಗ COVID-19 ಆಸ್ಪತ್ರೆಗಳಿಗೆ ನಮಗೆ ಪ್ರವೇಶವಿಲ್ಲ ಫೋನ್ನ ಮುಖಾಂತರ ದೂರವಾಣಿಯ ಮುಖಾಂತರ ಅವರಿಗೆ ಸಾಂತ್ವನ ಹೇಳೋದು ದೂರವಾಣಿಯನ್ನು ನಿಷೇಧಿಸಲಿಲ್ಲ ದೂರವಾಣಿಯ ಮುಖಾಂತರ ನಾವು ಈ ಕಾಲದಲ್ಲಿ ನಮಗೆ ಆ ರೀತಿಯ ಒಂದು ಸಾಂತ್ವನ ಹೇಳಿ ಅವರಿಗಾಗಿ ಪ್ರಾರ್ಥಿಸ ಮೊಬೈಲ್ನ ಮುಖಾಂತರ ಫೋನ್ನ ಮುಖಾಂತರ ಅವರಿಗೆ ಪ್ರಾರ್ಥಿಸೋದು ಆ ರೀತಿಯ ಒಂದು ರೀತಿಯ ನಮಗೆ ಸ್ವೀಕರಿಸಬಹುದು ಕಾರಣವೇನೆಂದರೆ ಆ ಕೊರೋನಾ ಎಂಬ ಆ ವೈರಸ್ ನಮಗೂ ಹರಡಬಹುದು ಅವರ ಬಳಿಗೆ ಹೋದರೆ ಮುಂಜಾಗ್ರತಾ ಕ್ರಮವನ್ನು ಪ್ರವಾದಿಯವರು 1400 ವರ್ಷಗಳ ಮುಂಚೆ ಕಲಿಸಿಕೊಟ್ಟಿದ್ದಾರೆ ಆ ಸಾಮಾಜಿಕ ಅಂತರವನ್ನು ನೋಡಿಕೊಂಡು ಕಾಯ್ದುಕೊಂಡು ನಾವು ಆ ರೀತಿ ಆ ರೋಗ ಪೀಡಿತನಾದ ವ್ಯಕ್ತಿಯನ್ನು ನಾವು ಆ ರೀತಿ ಸಂದರ್ಶಿಸಬೇಕು ಈ ಕೊರೋನಾ ಅಂತಹ ರೋಗವಾದರೆ ಅವರಿಗೆ ದೂರದಿಂದಲೇ ಸಾಂತ್ವನ ಹೇಳಬೇಕು ಇದಾಗಿದೆ ಈ ವಿಷಯದಲ್ಲಿ ನನಗೆ ಹೇಳಲಿಕ್ಕೆ ವೀಕ್ಷಕರೇ ರೋಗಗ್ರಸ್ತನಾದ ವ್ಯಕ್ತಿಯ ಬಳಿ ಹೋಗುವಾಗ ಸಂದರ್ಶಿಸಬೇಕಾದ ಸಮಯದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು ಏನು ಎಂಬುದನ್ನು ನಮಗೆ ಇವತ್ತು ವಿವರಿಸಿದ್ದಾರೆ
ವಿಶೇಷವಾಗಿ ಹೇಳುವುದಾದರೆ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಸಂದರ್ಶಿಸಲು ಹೋಗುವಾಗ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಸೃಷ್ಟಿಕರ್ತನ ಬಳಿ ಅವರಿಗಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ಹೇಳಿಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನೊಂದು ಪ್ರಶ್ನೆಯಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿ ಕಾಯಿಲೆ ಬೀಳುವಾಗ ಕಾಯಿಲೆ ಬೀಳುವುದಕ್ಕೆ ಮುಂಚಿತವಾಗಿ ಆರೋಗ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ಸಿಹತಿ ಕಕಬಲ ಸುಕ್ಮಿಕ್ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒತ್ತು ಕೊಟ್ಟು ಹೇಳಿದ್ದಾರೆ ಕಾಯಿಲೆ ಬೀಳುವುದಕ್ಕೆ ಮುಂಚಿತವಾಗಿ ಆರೋಗ್ಯದ ಬಗ್ಗೆ ಆರೋಗ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಒತ್ತು ಕೊಟ್ಟು ಹೇಳಲು ಕಾರಣವೇನೆಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ ಹೌದು ನಮ್ಮ ಆರೋಗ್ಯ ಅಂದ್ರೆ ಬಹಳ ಮಹತ್ವಿರುವ ವಿಷಯ ಈ ಆರೋಗ್ಯ ಇರುವ ಸಂದರ್ಭದಲ್ಲಿ ನಮಗೆ ಉತ್ತಮ ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಜನರ ಬಳಿಗೆ ಹೋಗಲಿಕ್ಕೆ ಮಸ್ಜಿದ್ಗಳಿಗೆ ಹೋಗಲಿಕ್ಕೆ ಮಸೀದಿಗಳಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯ ಜನರಿಗೆ ಸಹಾಯ ಸಹಕಾರಗಳನ್ನು ಮಾಡಲಿಕ್ಕೆ ಸಾಧ್ಯ ನಮಗೆ ಮಸೀದಿಗೆ ಹೋಗಿ ನಮಾಜ್ ಮಾಡಲಿಕ್ಕೆ ಸಾಧ್ಯ ಆರಾಧನಾಲಯಗಳಿಗೆ ಹೋಗಲಿಕ್ಕೆ ಸಾಧ್ಯ ಅದೇ ರೀತಿ ಇತರ ಅನೇಕ ಕಾರ್ಯಕ್ರಮಗಳಿಗೆ ನಮಗೆ ಆರೋಗ್ಯವಿರುವಾಗ ಹೋಗಲಿಕ್ಕೆ ಸಾಧ್ಯ ಅನಾರೋಗ್ಯ ಪೀಡಿತರಾದರೆ ಸಿಹತಕ ಕಬಲ ಸಕಮಿಕ ನೀನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತ ಒಂದು ಮಾತು ಅದು ಐದು ವಿಷಯನ ಅವರು ಆ ಹದೀಸ್ನಲ್ಲಿ ಹೇಳ್ತಾರೆ ಇದರಲ್ಲಿ ಒಂದು ನೀವು ರೋಗ ಪೀಡಿತರಾಗುವುದಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಆರೋಗ್ಯ ಇರುವಾಗ ನಮಗೆ ಎಲ್ಲಾ ರೀತಿಯ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಿತ್ತು ಆದರೆ ಆ ಸಂದರ್ಭದಲ್ಲಿ ನಾವು ಅದನ್ನು ಉಪಯೋಗಿಸಲಿಲ್ಲ ಆರೋಗ್ಯವನ್ನು ನಾವು ಯೂಸ್ ಮಾಡಲಿಲ್ಲ ಆರೋಗ್ಯದ ಸಂದರ್ಭವನ್ನು ನಾವು ಸದುಪಯೋಗಪಡಿಸಿಕೊಳ್ಳಲಿಲ್ಲ ರೋಗ ಪೀಡಿತನಾದ ಸಂದರ್ಭದಲ್ಲಿ ನಾನು ಮಸ್ಜಿದಿಗೆ ಹೋಗಿ ನಮಾಜ್ ಮಾಡಲಿಕ್ಕೆ ಸಾಧ್ಯವಾಗುತ್ತಿದ್ದರೆ ಎಷ್ಟು ಒಳ್ಳೆಯದಿತ್ತು ಆರಾಧನಾಲಯಗಳಿಗೆ ಹೋಗಲಿಕ್ಕೆ ಸಾಧ್ಯವಾದರೆ ಎಷ್ಟು ಒಳ್ಳೆಯದಿತ್ತು ಅದೇ ರೀತಿ ಇತರ ಧಾರ್ಮಿಕವಾದ ಅಥವಾ ಸಾಮಾಜಿಕವಾದ ರಾಜಕೀಯವಾದ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ನನಗೆ ಸಾಧ್ಯವಾದರೆ ಎಷ್ಟು ಒಳ್ಳೆಯದಿತ್ತು ಎಂದು ರೋಗ ಪೀಡಿತನಾಗಿ ಮನೆಯಲ್ಲಿ ಬೆಡ್ ಹಿಡಿದಂತಹ ಮನುಷ್ಯರು ಆ ರೀತಿ ಪ್ರಾರ್ಥಿಸುವುದರಿಂದ ಅದರ ಆ ರೀತಿ ಅವರು ಬಯಸುವುದರಿಂದ ಪ್ರಯೋಜನವಿಲ್ಲ ಯಾಕೆ ಅಷ್ಟೊಂದು ಆರೋಗ್ಯವನ್ನೆಲ್ಲವನ್ನು ಇರಲಿಲ್ವಾ ಯಂಗಾಗಿರುವಾಗ ಯುವಕನಾಗಿರುವಾಗ ಆ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯ ಆರಾಧನೆಗಳನ್ನು ಎಲ್ಲ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಜನರಿಗೆ ಸಹಾಯ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಿತ್ತು ಆ ರೀತಿ ಆ ಸಂದರ್ಭ ನಾವು ಮಾಡಲಿಲ್ಲ ಆ ಸಂದರ್ಭದಲ್ಲಿ ನಾವು ಆಫಿಯತ್ತನ್ನು ಆರೋಗ್ಯವನ್ನು ಆರೋಗ್ಯ ಇರುವ ಸಂದರ್ಭವನ್ನು ಸಮಯವನ್ನು ನಾವು ಅಲ್ಲೇ ಕಳೆದು ಬಿಟ್ಟೆವು ಈ ಥರ ಅನಗತ್ಯವಾದ ಕಾರ್ಯಗಳಲ್ಲಿ ಏರ್ಪಟ್ಟೆವು ಅದರಿಂದ ಆಫಿಯತ್ತಿಗೆ ಅಥವಾ ಆರೋಗ್ಯಕ್ಕೆ ಇಸ್ಲಾಂ ಬಹುದೊಡ್ಡ ಅಂದರೆ ಅತ್ಯಂತ ಹೆಚ್ಚಾದಂತಹ ಪ್ರಾಮುಖ್ಯತೆ ನೀಡಿದೆ ಅದಕ್ಕೆ ಪ್ರವಾದಿಯವರು ಹೇಳಿದರು ನೀವು ಆ ಸಂದರ್ಭವನ್ನು ಉಪಯೋಗಿಸಿ ಏನೋ ಎಷ್ಟೇ ಹಣವಿದ್ದರು ನಮಗೆ ತುಂಬ ನಮ್ಮ ಹತ್ರ ಹಣವಿದ್ದರೆ ಅಂದರೆ ಆರ್ಥಿಕವಾಗಿ ನಾವು ಅತ್ಯಂತ ಉನ್ನತ ಮಟ್ಟದಲ್ಲಿದ್ದರೆ ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ಗಳು ತುಂಬ ಇದೆ ಆದರೆ ಆರೋಗ್ಯವಿಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ನಮ್ಮ ಸಂಪತ್ತನ್ನು ಪೂರ್ತಿಯಾಗಿ ನಾವು ಆರೋಗ್ಯ ಸಿಗಲಿಕ್ಕಾಗಿ ನಾವು ಸ್ಪೆಂಡ್ ಮಾಡಿದರೂ ನಾವು ಖರ್ಚು ಮಾಡಿದರೂ ನಮ್ಮ ರೋಗ ಒಂದು ವೇಳೆ ಶಿಫಾ ಆಗದೆ ಶಮನಗೊಳ್ಳದೆ ಬಿಟ್ಟರೆ ನಮ್ಮ ಹಣದಿಂದಲೂ ಪ್ರಯೋಜನ ಇಲ್ಲ ಅದರಿಂದ ನಮ್ಮ ಆರೋಗ್ಯದ ಸಂದರ್ಭವನ್ನು ನಾವು ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಉಪಯೋಗಿಸಬೇಕು ರೋಗ ಪೀಡಿತರಾಗುವುದಕ್ಕಿಂತ ಮುಂಚೆ ಅಥವಾ ವೃದ್ಧರಾಗುವುದಕ್ಕಿಂತ ಮುಂಚೆ ಯುವಕನಾಗಿರುವಾಗ ನಮಗೆ ನಿಂತು ನಮಾಜ್ ಮಾಡಲಿಕ್ಕೆ ಸಾಧ್ಯ ನಿಂತು ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ವೃದ್ಧರಾಗಿ ಅಥವಾ ರೋಗ ಪೀಡಿತನಾಗಿಬಿಟ್ರೆ ನಮಗೆ ನಿಂತು ನಮಾಜ್ ಮಾಡಲಿಕ್ಕೆ ಆಗಲ್ಲ ಕುಳಿತುಕೊಳ್ಳಬೇಕು ಎಲ್ಲರೂ ನಿಂತು ನಮಾಜ್ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಆಸೆ ನನಗೂ ನಿಂತು ನಮಾಜ್ ಮಾಡಲಿಕ್ಕೆ ಆಗ್ರಹವಿದೆ ಆಸೆ ಇದೆ ನಾನು ನಿಂತು ನಮಾಜ್ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೀ ನಿಂತು ನಮಾಜ್ ಮಾಡಲಿಕ್ಕೆ ನಿಂತು ಆರಾಧನೆ ಮಾಡಲಿಕ್ಕೆ ನಿಂತು ಉತ್ತಮ ಕರ್ಮಗಳನ್ನು ಮಾಡಲಿಕ್ಕೆ ಸಮಯವಿದ್ದಾಗ ಆಫಿಯತ್ ಇದ್ದಾಗ ಆರೋಗ್ಯವಿದ್ದಾಗ ನಾವು ಮಾಡಲಿಲ್ಲ ಆ ರೋಗ ಪೀಡಿತರಾದ ವೃದ್ಧರಾದ ಸಂದರ್ಭದಲ್ಲಿ ನಾವು ಆ ರೀತಿ ಬಯಸುವುದರಿಂದ ಪ್ರಯೋಜನವಿಲ್ಲ ಅದರಿಂದ ನಾವು ಆರೋಗ್ಯದ ಸಮಯವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಬೇಕು ಸದುಪಯೋಗಪಡಿಸಿಕೊಂಡ್ರೆ ಅದಕ್ಕೆ ತಕ್ಕದಾದ ಪ್ರತಿಫಲ ಸರ್ವಶಕ್ತನಾದ ಅಲ್ಲಾಹನು ನಮಗೆ ನಾಳೆ ಪರಲೋಕದಲ್ಲಿ ನೀಡಿ ಅನುಗ್ರಹಿಸುವ ಅಲ್ಲಾಹನು ನಮಗೆ ಎಲ್ಲರಿಗೂ
ಅತ್ಯಧಿಕ ಆರೋಗ್ಯವನ್ನು ನೀಡಿ ಅನುಗ್ರಹಿಸಲಿ ಆಮೆನ್ ವೀಕ್ಷಕರೇ ಆರೋಗ್ಯವಂತರಾದಂತಹ ಸಮಯದಲ್ಲಿ ಸರಿಯಾಗಿ ಸೃಷ್ಟಿಕರ್ತನ ಆರಾಧನೆ ಮಾಡಬಹುದು ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬಹುದು ಅದರಿಂದ ಅನಾರೋಗ್ಯ ಅವಸ್ಥೆ ಬರುವುದಕ್ಕೆ ಮುಂಚೆ ಕಾಯಿಲೆ ಬರುವುದಕ್ಕೆ ಮುಂಚೆ ಅಥವಾ ಅನಾರೋಗ್ಯ ಅವಸ್ಥೆಯಲ್ಲಿ ಬೀಳುವುದಕ್ಕೆ ಮುಂಚೆ ಆರೋಗ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದಾಗಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಮತ್ತು ನಮಗೆ ನಮ್ಮ ಮುಂದೆ ವಿಷಯವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಕೊನೆಯದಾಗಿ ವೀಕ್ಷಕರೇ ಅತಿಥಿಯವರಲ್ಲಿ ನಾನು ಕೇಳಿದೆನೆ ಅಂತ ಹೇಳಿದರೆ ಕೋವಿಡ್ 19 ನ ಈ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಯಾವ ರೀತಿ ಸಂದೇಶವನ್ನು ನೀಡಲು ಬಯಸುತ್ತೀರಾ ಸಂಕ್ಷಿಪ್ತವಾಗಿ ಒಂದು ಸಂದೇಶ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಿದ್ದೇನೆ ಈ ಕೊರೋನಾದ ಸಂದರ್ಭದಲ್ಲಿ ಇದೀಗ ದೇಶದಾದ್ಯಂತ ಲೋಕದಾದ್ಯಂತ ಹರಡಿ ನಿಂತಿದೆ ಈ ಕೊರೋನಾ ಅದು ಕಡಿಮೆ ಆಗುತ್ತಿಲ್ಲ ದಿನನಿತ್ಯ ಹೆಚ್ಚಾಗ್ತಾ ಇದೆ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಸ್ವೀಕರಿಸಬೇಕು ಒಂದು ಮುಂಜಾಗ್ರತಾ ಕ್ರಮ ನಾವು ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಇರಬೇಕು ಇದು ನಮಗೆ ಕಾಣಬಹುದು ಇಂದಿನ ಕಾಲದಲ್ಲಿ ಸರ್ಕಾರಗಳು ಹೊರಡಿಸ್ತಾ ಇದೆ ಈ ನಿಯಮಾವಳಿಗಳನ್ನು ಆದರೆ ಈ ಇಂತಹ ನಿಯಮಾವಳಿಗಳನ್ನು 1400 ವರ್ಷಗಳ ಮುಂಚೆಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿದ್ದಾರೆ ಏನಂದರೆ ಯಾವುದಾದರೂ ಒಂದು ನಾಡಿನಲ್ಲಿ ಪ್ಲೇಗ್ನಂತಹ ರೋಗಗಳಿದ್ದರೆ ಸಾಂಕ್ರಾಮಿಕ ರೋಗಗಳಿದ್ದರೆ ಆ ನಾಡಿಗೆ ನೀವು ಆ ಊರಿಗೆ ನೀವು ಹೋಗಬೇಡಿ ಆ ಊರಿಂದ ಆ ಊರಿನವರು ಹೊರಬರಬೇಡಿ ಯಾಕೆ ಅದು ಇತರಿಗೆ ಹರಡುತ್ತದೆ ಸಾಂಕ್ರಾಮಿಕ ರೋಗ ಅಂಟು ರೋಗ ಇತರಿಗೆ ಬರುವಂತಹ ರೋಗ ಅದು 1400 ವರ್ಷಕ್ಕೆ ಮುಂಚೆ ನಮ್ಮ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೇ ರೀತಿ ನಾವೀಗ ಮಾಸ್ಕ್ ಧರಿಸ್ತೇವೆ ಈ ಮಾಸ್ಕ್ ಧರಿಸುವಂತಹ ಒಂದು ಈ ಒಂದು ರೀತಿ ಈಗ ಚಾಲ್ತಿಗೆ ಬಂದಿದೆ ಕಾರಣ ಏನಂದ್ರೆ ಇತರಿಗೆ ನಾವು ಸೀನುವಾಗ ಇತರಿಗೆ ಅದು ಹರಡುತ್ತದೆ ಎಂಬ ಭಯದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸೀನುವಾಗ ನೀವು ಬಟ್ಟೆ ಅಥವಾ ಕೈಯನ್ನು ಇಟ್ಟು ಮುಚ್ಚಬೇಕು ಬಾಯಿಯನ್ನು ಅಂತ ಮುಂಚೆ 1400 ವರ್ಷ ಮುಂಚೆ ಕಲಿಸಿಕೊಟ್ಟಿದ್ದಾರೆ ಅದು ಕೂಡ ಮುಂಜಾಗ್ರತಾ ಕ್ರಮ ಈಗ ಸರ್ಕಾರಗಳು ಹೊರಡಿಸುವಂತ ಮುಂಜಾಗ್ರತಾ ಕ್ರಮ ಒಮ್ಮೆ ಪ್ರವಾದಿಯವರು ಹೇಳಿದರು ಒಂದು ಒಂಟೆ ಒಂಟೆ ಅಂದರೆ ರೋಗಪೀಡಿತವಾದಂಥ ಒಂಟೆಯನ್ನು ರೋಗವಿಲ್ಲದ ಒಂಟೆಯೊಂದಿಗೆ ಕಟ್ಟಬೇಡಿ ನೀವು ಕಾರಣ ಈ ರೋಗವಿರುವ ಈ ಈ ಒಂಟೆಗಿರುವ ರೋಗ ಅದಕ್ಕೆ ಹರಡುತ್ತದೆ ಆ ರೀತಿ ಕೂಡ ಪ್ರವಾದಿವರಿಯವರು ನಮಗೆ ಮುಂಜಾಗ್ರತಾ ಕ್ರಮವನ್ನು ಕಲಿಸಿಕೊಟ್ಟಿದ್ದಾರೆ ಒಮ್ಮೆ ಒಂದು ಕುಷ್ಠರೋಗ ನಮಗೆಲ್ಲರಿಗೂ ತಿಳಿದಂಥ ನಮಗೆಲ್ಲರಿಗೂ ಗೊತ್ತಿರುವಂಥ ಕುಷ್ಠರೋಗ ಆ ಕುಷ್ಠರೋಗ ಇರುವಂಥ ಒಂದು ವ್ಯಕ್ತಿಯೊಡನೆ ಪ್ರವಾದಿಯವರಿಗೆ ಒಪ್ಪಂದ ಮಾಡಲಿಕ್ಕಿತ್ತು ಒಪ್ಪಂದ ಮಾಡುವಾಗ ಅವರು ಪರಸ್ಪರ ಕೈಗೊಟ್ಟು ಒಪ್ಪಂದ ಮಾಡ್ತಾರೆ ಬೈಯತ್ ಅಂತ ಹೇಳ್ತಾರೆ ಅರಬಿಯಲ್ಲಿ ಆ ಬೈಯತ್ ಮಾಡಲಿಕ್ಕೆ ಇರುವಂತಹ ಆ ಒಪ್ಪಂದ ಮಾಡಲಿಕ್ಕಿರುವಂತಹ ವ್ಯಕ್ತಿಯೊಡನೆ ಹೇಳಲಿಕ್ಕೆ ಪ್ರವಾದಿಯವರು ಹೇಳಿ ಕಳಿಸಿದರು ದೂರದಿಂದಲೇ ನಾನು ಒಪ್ಪಂದ ಮಾಡಿದ್ದೇನೆ ನಿಮ್ಮೊಂದಿಗೆ ಬಳಿಗೆ ಹತ್ತಿರ ಬರುವ ಅಗತ್ಯವಿಲ್ಲ ಕಾರಣ ಪ್ರವಾದಿಯವರಿಗೆ ಕೈಗೊಟ್ಟರೆ ಅದು ಪ್ರವಾದಿಯವರಿಗೂ ಹರಡಬಹುದು ಎಂದು ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ವಿಷಯದಲ್ಲಿ ಕೂಡ ನಮಗೆ ಮುಂಜಾಗ್ರತಾ ಕ್ರಮವನ್ನು ಕಲಿಸಿಕೊಟ್ಟಿದ್ದಾರೆ ಅದೇ ರೀತಿ ನೀವು ಕುಷ್ಠರೋಗದಿಂದ ನೀವು ಓಡಿ ಹೋಗಿರಿ ಸಿಂಹನವನ್ನು ಕಾಣುವಾಗ ನೀವು ಓಡಿ ಹೋಗುವಂತೆ ಎಂದು ಕೂಡ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ ಅದು ಇದೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾದ ರೀತಿಯಲ್ಲಿ ನಾವು ಪಾಲಿಸಿದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಸದಸ್ಯರಿಗೆ ನಮ್ಮ ತಂದೆ ತಾಯಿಯರಿಗೆ ನಮ್ಮ ಸೊಸೈಟಿಗೆ ಈ ರೋಗ ಕೊರೋನಾ ಎಂಬ ಈ ಮಹಾ ರೋಗ ಬರದೇ ಇರಲಿಕ್ಕೆ ಅಥವಾ ಆ ಬರದೇ ತಡೆಯಬಹುದು ನಮಗೆ ಆ ರೋಗ ನಮ್ಮ ಶರೀರಕ್ಕೆ ಪ್ರವೇಶಿಸದಂತೆ ನಮಗೆ ತಡೆಯಬಹುದು ನಮ್ಮ ಮಕ್ಕಳಿಗೆ ನಮ್ಮ ತಂದೆ ತಾಯಿಯರಿಗೆ ನಮ್ಮ ಸೊಸೈಟಿಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬರದಂತೆ ನಮಗೆ ತಡೆಯಬಹುದು ಈಗ ಬಂದಾಗಿದೆ ಆ ಕಾರಣದಿಂದ ನಮ್ಮ ಸ್ವಂತ ಮನೆಯನ್ನು ನಾವು ಆದಷ್ಟು ನಮ್ಮಿಂದ ಸಾಧ್ಯವಾಗುವ ರೀತಿಯಲ್ಲಿ ಅದರಿಂದ ದೂರ ನಿಲ್ಲಬೇಕಾದ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಪ್ರವಾದಿಯವರು ಕಲಿಸಿಕೊಟ್ಟದ್ದನ್ನು ಇಂದಿನ ಸರ್ಕಾರಗಳು ಹೊರಡಿಸುವಂಥದ್ದನ್ನು ಜಿಲ್ಲಾಧಿಕಾರಿಗಳು ಹೊರಡಿಸುವಂಥ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಬೇಕು ಆಗ ನಮಗೆ ಈ ಕೊರೋನಾ ಎಂಬ ಮಹಾ ರೋಗದಿಂದ ಈ ಭಯಾನಕವಾದ ಮಾರಕವಾದ ರೋಗದಿಂದ ನಮಗೆ ದೂರ ಉಳಿಯಲು ಸಾಧ್ಯ ಅಲ್ಲಾಹನು ನಮಗೆಲ್ಲರಿಗೂ ಈ ಭಯಾನಕವಾದ ರೋಗದಿಂದ ರಕ್ಷಣೆ ನೀಡಿ ಅಲ್ಲಾಹನ ಈ ಭೂಮಿಯಲ್ಲಿ ಶಾಂತಿಯಿಂದಲೂ
ಸಮಾಧಾನದಿಂದಲೂ ಸೌಹಾರ್ದದಿಂದಲೂ ಜೀವಿಸಲಿಕ್ಕೆ ಅನುಗ್ರಹಿಸಲಿ ವೀಕ್ಷಕರೇ ಕೋವಿಡ್ ನ ಈ ಕಾಲದಲ್ಲಿ ಧಾರ್ಮಿಕವಾಗಿ ಕೊಟ್ಟಂತಹ ಉಪದೇಶಗಳನ್ನು ಪಾಲಿಸುತ್ತಾ ಆರೋಗ್ಯ ಇಲಾಖೆ ಮತ್ತು ಆಡಳಿತ ಇಲಾಖೆಯಿಂದ ಕೊಟ್ಟಂತಹ ಸೂಚನೆ ನಿಯಮಗಳನ್ನು ಖಂಡಿತವಾಗಿಯೂ ಮತ್ತು ಕಡ್ಡಾಯವಾಗಿಯೂ ನಾವು ಪಾಲಿಸಿಕೊಂಡು ಹೋದಾಗ ಮಾತ್ರ ಒಳ್ಳೆಯ ಆರೋಗ್ಯವಂತ ಸಮಾಜದ ವ್ಯಕ್ತಿಗಳಾಗಿ ನಾವು ಕೂಡ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ಕರೆ ಕೊಟ್ಟಿದ್ದಾರೆ. ಸೃಷ್ಟಿಕರ್ತನು ಅತಿಥಿಯವರ ಪ್ರಾರ್ಥನೆಯನ್ನು ಸ್ವೀಕರಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ ನಮ್ಮ ಕರೆಗೆ ಒಗ್ಗಟ್ಟು. ಇಸ್ಲಾಂ ಮತ್ತು ಆರೋಗ್ಯ ಎಂಬ ವಿಷಯದಲ್ಲಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಇದಕ್ಕಾಗಿ NM ಪ್ರೊಡಕ್ಷನ್ ಪರವಾಗಿ ಮತ್ತು ಯು ಚಾನೆಲ್ ಪರವಾಗಿ ಅತಿಥಿಯವರಾದಂತಹ ನಮ್ಮ ಸೌತ್ ಕರ್ನಾಟಕ ಸೆಲ್ಫಿ ಮೂಮೆಂಟ್ ಇದರ ಎಜುಕೇಷನ್ ಬೋರ್ಡ್ನ ಸಹಾಯಕ ನಿರ್ದೇಶಕರಾದಂತಹ ಶೇಖ್ ಅಬು ಬಿಲಾಲ್ ರವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜಜಾಕಲ್ಲಾಹು ಖೈರ ಶೇಖ್ ರವರು. ಸ್ನೇಹಿತರೆ, ಇದೇ ರೀತಿ ಮತ್ತೆ ಮತ್ತೆ ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡಲು ಮರೆಯದಿರಿ ಪ್ರತಿಬಿಂಬ ನಾಕಂಡಂತೆ ನಿಮ್ಮ ವಿಶೇಷ ಕಾರ್ಯಕ್ರಮ ಪ್ರತಿ ಶುಕ್ರವಾರ ರಾತ್ರಿ 9:30ಕ್ಕೆ ನಿಮ್ಮ ನೆಚ್ಚಿನ ಯು ಚಾನೆಲ್ನಲ್ಲಿ. ಮನೆಯಲ್ಲಿರಿ, ಸುರಕ್ಷಿತವಾಗಿರಿ ಮತ್ತು ಆರೋಗ್ಯವಾಗಿರಿ ಎಂದು ಮನವಿ ಮಾಡಿಕೊಳ್ಳುತ್ತಾ ನಿಮ್ಮಿಂದ ನಿರ್ಗಮಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಇರಲಿ.